ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ವೆರಿಕೋಸ್ ವೇನ್ ಹಾಗೂ ಅದರಿಂದ ಉಂಟಾಗುವಂತಹ ನೋವನ್ನು ನಿವಾರಿಸೋಕ್ಕೆ ಸಹಾಯಕಾರಿಯಾದಂತಹ ಮುದ್ರೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೆಯದಾಗಿ ಅಪನಾವಾಯು ಮುದ್ರೆ, ಎರಡನೆಯದಾಗಿ ಹೃದಯ ಮುದ್ರೆ, ಮೂರನೆಯದಾಗಿ ಸಮಾನ ಮುದ್ರೆ. ಈ ಮೂರು ಮುದ್ರೆಗಳನ್ನು ಅನುಕ್ರಮದಂತೆ ಮಾಡಿಕೊಂಡು ಹೋಗಿ. ಪ್ರತಿ ಮುದ್ರೆನ 15 ನಿಮಿಷಗಳ ತನಕ ಮಾಡಿ. ದಿನಕ್ಕೆ 2 ಬಾರಿನಂತೆ ನಿಮ್ಮ ತೊಂದರೆ ನಿವಾರಣೆ ಆಗೋ ತನಕನೂ ಮಾಡಿ. ನೋವು ಹಾಗೂ ವರಿಕೋಸ್ ವೇನ್ ಎರಡೂ ಕಡಿಮೆ ಆಗುತ್ತೆ. ಸ್ನೇಹಿತರೆ, ಈ ಮೂರು ಮುದ್ರೆಗಳನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅಪನಾವಾಯು ಮುದ್ರೆ, ಈ ಮುದ್ರೆನಲ್ಲಿ ತೋರ್ಬೆರಳ ತುದಿನ ಹೆಬ್ಬೆರಳಿನ ಬುಡಕ್ಕೆ ಟಚ್ ಮಾಡಿ, ಆನಂತರ ಹೆಬ್ಬೆರಳು ತುದಿನ ತೋರ್ಬೆರಳು ತುದಿ ಮತ್ತು ಮಧ್ಯದ ಬೆರಳು ತುದಿ ಮೂರನ್ನು ಒಟ್ಟಿಗೆ ಸೇರಿಸ್ಬಿಟ್ಟು 20 ನಿಮಿಷಗಳ ತನಕ ಹಿಡ್ಕೋಬೇಕು. ಹೃದಯ ಮುದ್ರೆನಲ್ಲಿ ನೀವು ಎರಡೂ ಕೈಗಳನ್ನು ಒಟ್ಟಿಗೆ ಯೂಸ್ ಮಾಡಬೇಕಾಗುತ್ತೆ. ಉಂಗುರದ ಬೆರಳನ್ನು ಮಡಚಿ ಒಂದಕ್ಕೊಂದನ್ನು ತಗಲಿಸಿ ವಿಡಿಯೋದಲ್ಲಿ ತೋರಿಸಿರುವಂತೆ, ನಂತರ ಮಧ್ಯದ ಬೆರಳು ಕಿರುಬೆರಳಿನ ತುದಿನ ಟಚ್ ಮಾಡಿ, ತೋರ್ಬೆರಳು ತುದಿಗಳನ್ನು ಟಚ್ ಮಾಡಬೇಡಿ, ಹಾಗೆ ಹೆಬ್ಬೆರಳು ತುದಿನೂ ಸಹ ಟಚ್ ಮಾಡಬೇಡಿ. ಸರಿಯಾಗಿ ವಿಡಿಯೋನ ನೋಡಿಕೊಂಡು ಅದೇ ರೀತಿಯಲ್ಲಿ ಈ ಮುದ್ರೆನ ಮಾಡಿ. ಮೂರನೇದು ಸಮಾನ ಮುದ್ರೆ, 5 ಬೆರಳುಗಳ ತುದಿಗಳನ್ನು ಒಟ್ಟಿಗೆ ಈ ರೀತಿಯಾಗಿ ಹಿಡ್ಕೊಂಡ್ರೆ ಸಮಾನ ಮುದ್ರೆ ಆಗುತ್ತೆ. ಈ ಮೊದಲಿನ ವಿಡಿಯೋಗಳಲ್ಲಿ ತಿಳಿಸಿರುವಂತೆ ಈ ಮುದ್ರೆಗಳನ್ನು ಎರಡೂ ಕೈಗಳಿಂದ ಮಾಡಬೇಕು. ಮುದ್ರೆಗಳನ್ನು ಅನುಕ್ರಮದಂತೆ ಮಾಡ್ಕೊಂಡು ಹೋಗಬೇಕು. 15 ನಿಮಿಷ ಅಥವಾ 20 ನಿಮಿಷಗಳ ತನಕ 2 ಬಾರಿ ಈ ಮುದ್ರೆಗಳನ್ನು ಮಾಡಿ. ಮುದ್ರೆಗಳನ್ನು ಮಾಡೋಕ್ಕೆ ಯಾವುದೇ ರೀತಿ ನಿರ್ಬಂಧನೆಗಳಿರಲ್ಲ. ರಿಲ್ಯಾಕ್ಸ್ಗೆ ಅಂತ ಮಲ್ಕೊಂಡಾಗ, ವಾಕಿಂಗ್ ಮಾಡುವಾಗ, ಟಿವಿ ನೋಡುವಾಗ ಮಾಡಬಹುದು. ಎಷ್ಟೋ ಜನ ಎಷ್ಟೋ ರೀತಿ ಔಷಧಿಗಳನ್ನು ಆಯುರ್ವೇದಿಕ್ಕು ಅಲೋಪತಿಕ್ಕು ಅಂತ ಮಾಡಿರ್ತೀರ, ನಿಮಗೆ ಬೇಗ ವಾಸಿಯಾಗಿರಲ್ಲ. ನೀವು ಈ ಮುದ್ರೆಗಳನ್ನು ಮಾಡಿಕೊಂಡು ಹೋಗೋದ್ರಿಂದ ಜೊತೆಯಲ್ಲಿ ಔಷಧಿಗಳನ್ನು ತೆಗೆದುಕೊಂಡಾಗ ಎಕ್ಸ್ಪೆಕ್ಟ್ ಮಾಡಿದ್ರಕ್ಕಿಂತ ಹೆಚ್ಚಿನ ಪರಿಣಾಮವನ್ನು ಕೊಟ್ಟು ಅತಿ ಬೇಗದಲ್ಲಿ ನೀವು ಗುಣಮುಖ ಹೊಂದ್ತೀರ. ಮುದ್ರೆಗಳನ್ನು ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಹಾನಿ ಖಂಡಿತವಾಗಿ ಇಲ್ಲ. ಬದಲಿಗೆ ಅದರಿಂದ ನೀವು ಒಂದು ಉತ್ತಮ ಲಾಭವನ್ನು ಪಡ್ಕೊಳ್ತೀರ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.